जनरल बिपिन रावत अंतिम यात्रे ब्रार स्क्वेर तलुपलिदे इन्नु केलवे क्षण ब्रार स्क्वेर तलुपलिदे रावत पार्थिव शरीर ब्रार स्क्वेर रुद्र भूमियल्ली अंत्यक्रिये नेरवेरलिरुव हिन्नेलेयल्ली 9 किलोमीटर कामराज रस्ते निवास ब्रार स्क्वेर तलुपोदक्के 9 किलोमीटर अंतर इदे इन्नु केलवे होत्तिनल्ली ब्रार स्क्वेर रुद्र भूमियन्न तलुपलिदे रुद्र भूमियल्ली अंतिम विधि विधान नेरवेरलिदे देहलिया कामराज मार्गदल्ली निवास इत्तु अल्लिंद नेरवागी ब्रार स्क्वेर गे अंतिम मेरवणिगे साग्ता दृश्य नोड्ता इद्दीरा इडी रस्तेय एरडू कडेगळल्ली जय घोषवन्न मोळगलाग्ता इदे गौरववन्न सल्लिके माडलाग्ता इदे भारत माता की जय बिपिन रावत अमर रहे अन्नुवंतह जय घोषगळु मोळग्ता इरुव दृश्यगळन्न नावु नोड्ता इद्दीवि ಯಾವ ರೀತಿಯಾಗಿ ಗೌರವ ಸಲ್ಲಿಕೆ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಮಾತನಾಡುತ್ತಾ ಇದ್ವಿ ಹಾಗೇನೇ ಬಿಪಿನ್ ರಾವತ್ ಅವರು ತನ್ನ 40 ವರ್ಷಗಳ ಸೇವಾವಧಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಆಗಿರಬಹುದು ದಿಟ್ಟವಾದಂತ ಕ್ರಮಗಳು ಆಗಿರಬಹುದು ಯಾರು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಸರ್ಜಿಕಲ್ ಸ್ಟ್ರೈಕ್ ಗಳಂತ ವಿಚಾರಗಳು ಅಂತ ಬಂದ್ರೆ ಅದಕ್ಕೆ ಪ್ರಮುಖ ಪಾತ್ರದಾರರು ಕೂಡ ಬಿಪಿನ್ ರಾವತ್ ಅವರು ಅದರ ಬಗ್ಗೆ ಕೂಡ ಮಾತನಾಡುತ್ತಾ ಹೋಗ್ತೀನಿ ನಿವೃತ್ತ ಏರ್ ಮಾರ್ಷಲ್ ಆಗಿರುವಂತ ಮುರಳಿ ಅವರು ಕೂಡ ಇದ್ದಾರೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರೇ ನಾವು ಮಾತನಾಡುತ್ತಾ ಇದೀವಿ ಅಂದ್ರೆ ಅತ್ಯಂತ ಪ್ರಮುಖವಾದ ಗೌರವ ಸಲ್ಲಿಕೆ ಆಗುತ್ತೆ ಒಬ್ಬ ಸೈನಿಕನಿಗೆ ಸೆಲ್ಯೂಟ್ ಆಗಿರಬಹುದು ಅಥವಾ ಗನ್ ನಿಂದ ಹೊಡೆಯುವಂತ ಈ ಒಂದು ಸೆಲ್ಯೂಟ್ ಇದೆಯಲ್ಲ ಅದು ಅತ್ಯಂತ ಉನ್ನತವಾದಂತ ಗೌರವ ಅಂತ ಹೇಳಿ ಸೋ ಈಗ ನಾವು ಬಿಪಿನ್ ರಾವತ್ ಅವರ ಬಗ್ಗೆ ಮಾತನಾಡುತ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಒಂದು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು ಅಂತ ಹೇಳ್ತಾ ಹೋಗ್ತೀರಿ ಸವಿತಾ ಮೊದಲನೇದಾಗಿ ಬಿಪಿನ್ ರಾವತ್ ಅವರು ಚೀನಾದ ಆರ್ಮಿ ಸ್ಟಾಫ್ ಆದಾಗ ಈ ಡೋಕ್ಲಾಮ್ ತೊಂದರೆಗಳು ಶುರು ಆಯಿತು ಬಿಪಿನ್ ರಾವತ್ ಆಗ ಅವರ ಆರ್ಮಿಗೆ ಹೇಳಿದರು ನೀವು ಏನು ಮಾಡಿದ್ರೂ 1 ಇಂಚ್ ಜಾಗನು ಬಿಡಬೇಡಿ 1 ಇಂಚ್ ಇದನ್ನ ಚೈನಾ ಪಿಎಲ್ಎ ಪೀಪಲ್ಸ್ ಲಿಬರೇಷನ್ ಆರ್ಮಿ ಮುಂದೆ ಬರಕ್ಕೆ ಬಿಡಬೇಡಿ 1 ಇಂಚ್ ಅವರಿಗೆ ನಮ್ಮ ಜಾಗ ನಾವು ಕೊಡಬಾರದು ಆಮೇಲೆ ಎರಡನೇದು ಅವರು ಭೂತಾನ್ದು 1 ಇಂಚ್ ತಗೋಬಾರದು ಯಾಕೆಂದ್ರೆ ಭೂತಾನ್ ನಮ್ಮ ಪ್ರೊಟೆಕ್ಟರೇಟ್ ಇದೆ ನಮ್ಮ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ನಾವು ಒಪ್ಪಂದ ಮಾಡ್ಕೊಂಡಿದೀವಿ ಚೈನಾ ಏನು ಮಾಡಿದ್ರು ಮುಂದೆ ಬರಕ್ಕೆ ಬಿಡಬಾರದು ಅಂತ 73 ದಿವಸ ಒಂದು ಡಿವಿಷನ್ ಮೂವ್ ಮಾಡಿದ್ರು ಇದರೊಳಗೆ ಡೋಕ್ಲಾಮ್ ಅಲ್ಲಿ ಅದ ಇದನ್ನ ಗ್ಯಾಂಗ್ಟಾಕ್ ಇಂದ ಒಂದು ಡಿವಿಷನ್ ಮೂವ್ ಮಾಡಿ ಆ ಡಿವಿಷನ್ ಮುಖಾಮುಖಿ ಚೈನೀಸ್ ಪಿಎಲ್ಎ ಜೊತೆಗೆ 73 ದಿವಸ ಅವ್ರು ನಿಂತಿದ್ರು ಅವ್ರು ಬಿಡ್ಲಿಲ್ಲ ಕಡೆಗೆ ಈ ಸ್ಟ್ಯಾಂಡ್ ಆಫ್ ಅನ್ನ ಪೂರ್ತಿ ಬಗೆಹರಿಸಬೇಕು ಅಂತ ಸುಷ್ಮಾ ಸ್ವರಾಜ್ ಅವರು ಚೈನೀಸ್ ಫಾರಿನ್ ಮಿನಿಸ್ಟರ್ ಜೊತೆ ಮಾತಾಡಿ ಮಾತುಕತೆ ಸಕ್ಸಸ್ಫುಲ್ ಆಗಿ ಹಿಂದೆ ಚೈನೀಸ್ ಹಿಂದೆ ಹೋದ್ರು ಅವತ್ತಿಂದ ಶುರು ಆಯ್ತು ನೋಡಿ ಇದು ಇವರು ಮೊದಲನೇ ದಿವಸದಿಂದ ನಮ್ಮ ಜನರಲ್ ರಾವತ್ ಹೇಳ್ತಾ ಇದ್ರು ನಮಗೆ ಇವತ್ತು ನಮ್ಮ ದೇಶಕ್ಕೆ ನಂಬರ್ 1 ಏನೇನಿ ಚೈನಾ ನಾವು ಚೈನೀಸ್ ಜೊತೆ ನಾವು ಯುದ್ಧ ಮಾಡಬೇಕಾಗಿರುವಂತ ಪರಿಸ್ಥಿತಿ ಬಂದ್ರೆ ನಾವು ಯಾವತ್ತೂ ನಾವು ತಯಾರಾಗಿರ್ಬೇಕು ನಾವು ಅದಕ್ಕೆ ನಾವು ಸರಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಮೊದಲನೇ ದಿವಸದಿಂದ ಹೇಳ್ತಾ ಇದ್ರು ಕಡೆ ಸಾಯೋ ದಿವಸದ ತನಕ ಅದೇ ಹೇಳ್ತಾ ಇದ್ರು ಅವರು ಇದೇ ಮಾತು ಅವರು ವೆಲಿಂಗ್ಟನ್ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಸ್ಪೆಷಲ್ ಲೆಕ್ಚರ್ ಕೊಡಕು ಇದೇ ಟಾಪಿಕ್ ಮೇಲೆ ಕೊಡಕ್ ಹೋಗಿದ್ರು ಜನರಲ್ ರಾವತ್ ನೋಡಿ ಅವರು ಬಾಯಿಂದ ಮೊದಲನೇ ಸಾರಿ ಇದು ಬಂತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದ ಜನತೆಗೆ ನಮ್ಮ ದೇಶಕ್ಕೆ 2.5 ಇದರಿಂದ ಥ್ರೆಟ್ ಇದೆ 2.5 ಥ್ರೆಟ್ ಪರ್ಸೆಪ್ಷನ್ ಅಂತ ಹೇಳಿದ್ರು ಒಂದು ಚೈನಾ ಒಂದು ಪಾಕಿಸ್ತಾನ ಇನ್ನೊಂದು ಭಯೋತ್ಪಾದಕರು ಸೊ 2.5 ಥ್ರೆಟ್ ಇದೆ ಅದಕ್ಕೆ ನಾವು ಯಾವತ್ತೂ ರೆಡಿ ಆಗಿರ್ಬೇಕು ಅಂತ ಈ ಮಾತು ಯಾವಾಗ ಅವರು ಆಡಿದ್ರು ಈ ಕೆಲವು 4-5 ವರ್ಷಗಳ ಕೆಳಗೆ ಅದು ತುಂಬಾ ದೊಡ್ಡ ರಾಜಕೀಯ ಬಣ್ಣ ಅದಕ್ಕೆ ಸೇರಿಸ್ಬಿಟ್ರು ಎಷ್ಟೋ ರಾಜಕೀಯ ಪಕ್ಷಗಳು ಅವರು ಬಹಳ ಅಸಭ್ಯವಾಗಿ ಜನರಲ್ ರಾವತ್ ಮೇಲೆ ಕಾಮೆಂಟ್ ಮಾಡಿದ್ರು ಇವರಾರು ಈ ತರ ಮಾತಾಡಕ್ಕೆ ಅಂತ ಆದ್ರೆ ಜನರಲ್ ರಾವತ್ ಒಂದು ಸ್ವಲ್ಪನೂ ಹಿಂಜರಿಲಿಲ್ಲ ಅವರು ಇದನ್ನ ಅವ್ರ ಸ್ಟ್ಯಾಂಡ್ ಅನ್ನ ಅವ್ರು ಎಷ್ಟು ಗಟ್ಟಿಯಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂದ್ರೆ
ಎರಡೂವರೆ ಅಂದ್ರೆ ಎರಡೂವರೆ ಥ್ರೆಟ್ ನಾವು ಅದರ ಪ್ರಕಾರನೇ ನಡೆಯಬೇಕು ಅಂತ ಹೇಳಿ ಏರ್ ಫೋರ್ಸ್ ಆರ್ಮಿ ನೇವಿನಲ್ಲಿ ಬೇಕಾದಷ್ಟು ನಿರ್ಣಯಗಳು ನಾವು ಅದರ ಪ್ರಕಾರ ತಗೊಂಡ್ವಿ. ಇವತ್ತು ಇದು ಇದು ಭಾರತೀಯ ಇಲ್ಲ ನಮ್ಮ ಟಿವಿ ವೀಕ್ಷಕರಿಗೆ ಆಮೇಲೆ ಭಾರತೀಯ ಜನತೆಗೆ ಈ ವಿಷಯ ಗೊತ್ತಿಲ್ಲ. ಈ ಎರಡೂವರೆ ಥ್ರೆಟ್ ಆಮೇಲೆ ಚೈನಾ ನಂಬರ್ ಒನ್ ಎನಿಮಿ ಅನ್ನೋ ವಿಷಯ ತಲೆಗೆ ಹೋದ್ಮೇಲೆ ನಮ್ಮ ವಾಯುಸೇನೆ ನಮ್ಮ ರಫಾಲ್ ಏರ್ಕ್ರಾಫ್ಟ್ ನ ಹಸಿ ಮಾರಾನಲ್ಲಿ ಬೇಸ್ ಮಾಡಕ್ಕೆ ಒಪ್ಪಿತು. ಇದು ಬಹಳ ದೊಡ್ಡ ನಿರ್ಣಯ. ಅಲ್ಲಿ ತನಕ ನಮ್ಗೆ ರಫಾಲ್ ನ ಹಸಿ ಮಾರ ಕಳಿಸುವಂತ ಯಾವ ತರ ಇದು ಇರ್ಲಿಲ್ಲ, ಐಡಿಯಾನು ಇರ್ಲಿಲ್ಲ, ಆದ್ರೆ ಯಾವ ತರ ಪ್ಲಾನು ಇರ್ಲಿಲ್ಲ. ಆದ್ರೆ ಯಾವಾಗ ನಮ್ ಚೈನಾ ಇಸ್ ನಂಬರ್ ಒನ್ ಥ್ರೆಟ್ ಅಂತ ಬಿಪಿನ್ ರಾವತ್ ಎಲ್ಲಾರ್ಗುನು ಸರಿಯಾಗಿ ಇದನ್ನ ಕನ್ವಿನ್ಸ್ ಮಾಡಿದ್ರು, ಆಗ ನಮ್ಮ ವಾಯುಸೇನೆಯವ್ರಿಗೆ ಅರ್ಥ ಆಯ್ತು, ಹೌದು ನಾವು ನಮ್ಮ ಚೈನಾಗೆ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಒಂದು ಯುದ್ಧ ವಿಮಾನದ ಸ್ಕ್ವಾಡ್ ನು ನಾವು ಹಸಿಮಾರಲ್ಲಿ ಇಡಲೇಬೇಕು ಅಂತ ರಫಾಲ್ ಅಲ್ಲಿ ಹೋಯ್ತು. ಇದೊಂದೇ ಅಲ್ಲ, ಬೇಕಾದಷ್ಟು ಈ ಮೈನಮಾರ್ ಸರ್ಜಿಕಲ್ ಸ್ಟ್ರೈಕ್ ಊರಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಡೋಕ್ಲಾಮ್ ಇರ್ಬೋದು, ಎಲ್ಲಾದ್ರಲ್ಲೂ ಜನರಲ್ ರಾವತ್ ಮುಖ್ಯ ಭೂಮಿಕೆ ವಹಿಸಿದ್ರು. ಎಲ್ಲಾದ ಅವರ ನೇತೃತ್ವದ ಕೆಳಗೆ ಇವೆಲ್ಲ ಆಗಿದ್ದು. ಆಮೇಲೆ ಇಷ್ಟೇ ಅಲ್ಲ, ಬೇಕಾದಷ್ಟು ಹೊಸ ಮಾಡರ್ನೈಸೇಷನ್ ಮಾಡಿದ್ರು ಆರ್ಮಿಗೆ, ಅವರು ಇಂಟಿಗ್ರೇಟೆಡ್ ಇದನ್ನ ಸ್ಪೆಷಲ್ ಫೋರ್ಸಸ್ ನ ಸೃಷ್ಟನೆ ಮಾಡಿದ್ರು. ಅದು ಅಮೆರಿಕ ಇದನ್ನ ಪ್ಯಾಟರ್ನ್ ಪ್ರಕಾರ ಆರ್ಮ್ ಇದನ್ನ ಇನ್ಫೆಂಟ್ರಿ ಕಮ್ಯುನಿಕೇಶನ್ ಆಮೇಲೆ ಆರ್ಟಿಲರಿ ಆಮೇಲೆ ಲಾಂಗ್ ರೇಂಜ್ ಗನ್ಸ್ ಆಮೇಲೆ ಆರ್ಟ್ ಇದನ್ನ ಮೆಕ್ಯಾನಿಕಲ್ ಯೂನಿಟ್ಸ್ ಎಲ್ಲ ಸೇರಿ ಒಂದು ಇಂಟಿಗ್ರೇಟೆಡ್ ಸ್ಪೆಷಲ್ ಫೋರ್ಸಸ್ ಅನ್ನ ಸೃಷ್ಟನೆ ಮಾಡಿದ್ರು, ರಾಷ್ಟ್ರೀಯ ರೈಫಲ್ಸ್ ನ ಸೃಷ್ಟನೆ ಮಾಡಿದ್ರು. ಇವತ್ತು ಪೂರ್ತಿ ಜಮ್ಮು ಕಾಶ್ಮೀರ ಲಡಾಖ್ ಅಲ್ಲಿ ಯುದ್ಧ ಆಡ್ತಾ ಇರೋದು ರಾಷ್ಟ್ರೀಯ ರೈಫಲ್ಸ್ ಯೂನಿಟ್. ಒಂದು 10-12 ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ ಇವತ್ತು ನಾವು ಸೃಷ್ಟನೆ ಮಾಡಿ ಎಲ್ಲ ಇದ್ರಲ್ಲಿ ಜೆ ಎಂ ಕೆ ನಲ್ಲಿ ಡಿಪ್ಲಾಯ್ ಮಾಡಿದೀವಿ. ಇದಕ್ಕೆಲ್ಲ ಕಾರಣ ಜನರಲ್ ರಾವತ್. ಆಮೇಲೆ ಸವಿತಾ ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ಮ ಇವರು ಜನರಲ್ ಸಾಬು ಅವ್ರು ಯಾವತ್ತೂ ತಮ್ಮ ಪಬ್ಲಿಸಿಟಿಗೋಸ್ಕರ ಕೆಲಸ ಮಾಡ್ಲಿಲ್ಲ. ಅವರು ಟಿವಿನಲ್ಲಿ ಬಂದ್ಬಿಟ್ಟು ಇದನ್ನ ದೊಡ್ಡ ದೊಡ್ಡದಾಗಿ ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಯಾವತ್ತು ಹೇಳ್ಕೊಳ್ಲಿಲ್ಲ. ಅವರು ಎಲೆ ಮರೆ ಕಾಯ್ತಾರ, ತಮ್ಮ ಕೆಲಸನ ತಮ್ಮ ಕರ್ತವ್ಯನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಈ ರಾಜಕಾರಣಿಗಳು ಈ ಮುಖ್ಯವಾಗಿ ರಾಜಕಾರಣಿಗಳು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದು ಅವ್ರು ಈ ಇದನ್ನ ನೋಡ್ತಾ ಇದ್ರೆ ನಮ್ಮ ಜನರಲ್ ಕ್ಯಾವಲ್ಕೇಡ್ ಯಾವ ತರ ಹೋಗ್ತಾ ಇದೆ ಬ್ರಾಡ್ ಸ್ಕ್ವೇರ್ಗೆ ನೋಡಿದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಕೆಲಸ ಮಾಡ್ಬೇಕಾದ್ರೆ ಈ ತರ ಮಾಡ್ಬೇಕು, ಏನು ಮಾಡದೆ ದೊಡ್ಡ ದೊಡ್ಡದಾಗಿ ಡಂಗುರ ಸಾರ್ಕೊಂಡು ನಾನೇ ಗ್ರೇಟು ನಾನೇ ದೊಡ್ಡ ನಾಯಕ ಅಂತ ಹೇಳ್ಕೊತಾರಲ್ಲ, ಅವ್ರು ನಿಜವಾಗ್ಲೂ ಅವ್ರ ನಾಚಿಕೆ ಆಗ್ಬೇಕು. ಕೆಲಸ ಮಾಡಿದ್ರೆ ಅದನ್ನ ಯಾರಿಗೂ ಹೇಳ್ಕೊಳ್ಳುವಂತ ಇದನ್ನ ಅವಶ್ಯಕತೆ ಇಲ್ಲ. ಅವ್ರ ಕೆಲಸನ ಇಡೀ ನಮ್ಮ ಇದನ್ನ 130 ಕೋಟಿ ಜನತೆ ರೆಕಗ್ನೈಸ್ ಮಾಡಿ ಅವ್ರಿಗೆ ಈ ತರ ಮರ್ಯಾದೆ ಪ್ರೀತಿ ಅಭಿಮಾನ ತೋರಿಸ್ತಾರೆ. ಆ ತರ ಅಭಿಮಾನ ಗಳಿಸ್ಬೇಕೆ ಹೊರತು ಇದರಲ್ಲಿ ಡಂಗುರ ಸಾರಿಸ್ಕೊಂಡು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಬಹಳ ದೊಡ್ಡ ಇದು ಲೆಸನ್ ನಾವು ಇಂತಹ ದೊಡ್ಡ ಗಣ್ಯ ವ್ಯಕ್ತಿಯಿಂದ ಕತ್ಕೊಳ್ಳೋದು. ಎಸ್, ಭಾರತ ರಕ್ಷಣಾ ಪಡೆಯ ಮೊದಲ ಮುಖ್ಯಸ್ಥರು ಜನರಲ್ ಬಿಪಿನ್ ರಾವತ್ ಅವರು ಅಂತ ಒಂದು ಕಾರ್ಗಿಲ್ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮೂರು ಪಡೆಗಳು ಬೇರೆ ಬೇರೆ ರೀತಿಯಂತ ಮುಖ್ಯಸ್ಥರಿದ್ರು, ಈಗಲೂ ಕೂಡ ಇದ್ದಾರೆ. ಆದರೆ ಎಲ್ಲದಕ್ಕೂ ಒಂದು ಮುಖ್ಯಸ್ಥರು ಬೇಕು ಅನ್ನೋದನ್ನ ಮನಗಂಡಿದ್ದೇ ಕಾರ್ಗಿಲ್ನ ವಿಚಾರದಲ್ಲಿ ಅಂತ ಹೇಳಿ, ಹೇಗೆ ಸರ್ ಸಹಭಾಗಿತ್ವವನ್ನ ಕೋಆರ್ಡಿನೇಷನ್ ಅನ್ನ ಈ ಮೂರೂ ಪಡೆಗಳಿಗೂ ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿಗೆ 2 ವರ್ಷ ಇವರು ಕಾರ್ಯವನ್ನ ನಿರ್ವಹಣೆ ಮಾಡಿದ್ರು, ಯಾವ ರೀತಿಯಾಗಿ ಒಂದು ಚಾಲೆಂಜ್ ಅನ್ನಾಗಿ ಇದನ್ನ ತೆಗೆದುಕೊಂಡು ಅವರದನ್ನ ಕೋಆರ್ಡಿನೇಷನ್ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಯ್ತು ಅಂತ ಹೇಳ್ತೀರಿ? ಒಂದು ಜನರಲ್ ರಾವತ್ ನ ಸಿಡಿಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನಿಯುಕ್ತ ಮಾಡೋ ಯಾತ್ರ ನಮ್ಮ ಸರ್ಕಾರ ನಿಯುಕ್ತ ಮಾಡ್ತು ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅದನ್ನ ಜನ ತಿಳ್ಕೊಳ್ಳೇಬೇಕು, ವೀಕ್ಷಕ ತಿಳ್ಕೊಬೇಕು. ನೋಡಿ, 1999 ಕಾರ್ಯಭಾರ ಆದ್ಮೇಲೆ ಇದನ್ನ ಸುಬ್ರಹ್ಮಣ್ಯಂ ಕಮಿಟಿ ಅಂತ ನಮ್ಮ ದೇಶದ ಸರ್ಕಾರ ಸೆಟಪ್ ಮಾಡ್ತು. ಕೆ ಸುಬ್ರಹ್ಮಣ್ಯಂ ಯಾರು ಅಲ್ಲ, ನಮ್ಮ ಇದನ್ನ ಇವತ್ತು ವಿದೇಶಾಂಗ ಸಚಿವ ಇದ್ದಾರಲ್ಲ ಜೈಶಂಕರ್, ಅವ್ರ ತಂದೆನೆ ಕೆ ಸುಬ್ರಹ್ಮಣ್ಯಂ. ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಸೆಟಪ್ ಮಾಡಿ ಏನೇನು ಕಾರ್ಗಿಲ್ ಯುದ್ಧದಲ್ಲಿ ನಮ್ಗೇನೇನು ಇದನ್ನ ಕುದ್ದು ಕಂಡು ಬಂತು, ನಾವ್ ಏನೇನ್ ಮಾಡಬೇಕು ಅಂತ ಅವ್ರಿಗೆ ಒಂದು ಮ್ಯಾಂಡೇಟ್ ಕೊಟ್ಟು ಒಂದು ಸ್ಟಡಿ ಕಮಿಟಿ ಸೃಷ್ಟಿಸಿರುವ ಆಗಿನ ಸರ್ಕಾರ. ಅದರಲ್ಲಿ ಸುಬ್ರಹ್ಮಣ್ಯಂ ಅವ್ರು ಹೇಳ್ತಾರೆ, ಒಂದು ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಇರಬೇಕು ಇದನ್ನ ರಕ್ಷಾ ಮಂತ್ರಾಲಯ ಜೊತೆಗೆ. ಆಮೇಲೆ ಬಹಳ
ಮುಖ್ಯವಾಗಿ ಆರ್ಮಿ ನೇವಿ ಏರ್ ಫೋರ್ಸ್ ನವರು ಒಟ್ಟುಗೂಡಿ ಕೆಲಸ ಮಾಡಬೇಕೇ ಹೊರತು ಅವರು ತಮ್ಮ ಸ್ಫಿಯರ್ ಆಫ್ ಆಕ್ಟಿವಿಟಿ ನಲ್ಲಿ ಕೆಲಸ ಇಂಡಿವಿಜುವಲ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಎಲ್ಲ ಇನ್ನು ಮುಂದೆ ಬರುವಂತಹ ಎಲ್ಲ ಇದರೊಳಗೇನೆ ವಾರ್ ಅಲ್ಲಿ ಅಥವಾ ಲಿಮಿಟೆಡ್ ಕಾನ್ಫ್ಲಿಕ್ಟ್ ಅಲ್ಲಿ ನಾವು ಸೋಲುವಂತ ಸಾಧ್ಯತೆ ಇದೆ ಅಂತ ಇವರು ಇದರೊಳಗೆ ಮೊದಲನೇ ಸಾರಿ ಸುಬ್ರಹ್ಮಣ್ಯಂ ಕಮಿಟಿ ರೆಕಮೆಂಡ್ ಮಾಡ್ತು. ಸೊ ಆಮೇಲೆ ಅದ್ 1999 ನನಗನ್ಸತ್ತೆ 2001 2000 ಈ ರಿಪೋರ್ಟ್ ಸಬ್ಮಿಟ್ ಆಯ್ತು. 2001 ರಿಂದ 2020 ತನಕ ಅಂದ್ರೆ 19 ವರ್ಷ ಸಿಡಿಎಸ್ ನ ನಿಯುಕ್ತ ಮಾಡ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದು ಬಹಳ ದೊಡ್ಡ ಸ್ಟಂಬ್ಲಿಂಗ್ ಬ್ಲಾಕ್ ಏನು ಅಂದ್ರೆ ಆ ಸಿಡಿಎಸ್ ಆರ್ಮಿ ನೇವಿ ಮತ್ತು ಏರ್ ಫೋರ್ಸ್ ಅವರ ಅಧ್ಯಕ್ಷರು ಅಂದ್ರೆ ಚೀಫ್ ಆಫ್ ಏರ್ ಸ್ಟಾಫ್, ಚೀಫ್ ಆಫ್ ಆರ್ಮಿ ಸ್ಟಾಫ್ ಮತ್ತು ಚೀಫ್ ಆಫ್ ನೇವಲ್ ಸ್ಟಾಫ್ ನ ಒಟ್ಟಿಗೆ ಸೇರಿಸ್ಬಿಟ್ಟು ಮೂರು ಜನನ್ನ ಹೀಗೆ ನಾವು ಜಾಯಿಂಟ್ ಮನ್ಶಿಪ್ ಇರಬೇಕು, ನಮ್ಮಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು, ನಮ್ದು ಪ್ಲಾನಿಂಗ್ ಒಟ್ಟಿಗಿರ್ಬೇಕು, ನಮ್ ಡಾಕ್ಟ್ರಿನ್ಸ್ ಒಂದೇ ಆಗಿರ್ಬೇಕು, ನಮ್ದು ಆಪರೇಷನಲ್ ಪ್ರಿಪೇರ್ನೆಸ್ ಒಂದೇ ಆಗಿರ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅವರ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಎಲ್ಲಾರ ಕೈಲೂ ಸಾಧ್ಯವಿಲ್ಲ ಅಂತ ಸರ್ಕಾರಕ್ಕೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಆದರೆ ಅಷ್ಟರಲ್ಲಿ ಇವರ ಬಿಪಿನ್ ರಾವತ್ ಅವರು ಯಾವಾಗ ಇಷ್ಟು ಅದ್ಭುತವಾಗಿ ಅವರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಅವರು ಅವರ ಸೇವೆ ಸಲ್ಲಿಸಿದ್ರು, ಆಗಾಗ ಸರ್ಕಾರಕ್ಕೆ ಗೊತ್ತಾಯ್ತು ಈಗ ನಾವು ಸಿಡಿಎಸ್ ಮಾಡಬೇಕಾದ್ರೆ ಅದಕ್ಕೆ ಒಂದೇ ಒಂದು ಇದು ವ್ಯಕ್ತಿ ಇದನ್ನ ಸಾಧ್ಯ, ಆ ವ್ಯಕ್ತಿನೇ ಬಿಪಿನ್ ರಾವತ್ ಅಂತ. ಅದಕ್ಕೆ ಅವ್ರನ್ನ ಸಿಡಿಎಸ್ ಮಾಡಿದ್ರು. ವರ್ಷಾನುಗಟ್ಟಲೆ ಕಾದು ನಾವು ಸಿಡಿಎಸ್ ಅನ್ನ ನಮ್ಮ ದೇಶಕ್ಕೆ ತಂದ್ವಿ. ಈ ಸಿಡಿಎಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಾ ದೇಶಗಳಲ್ಲೂ ಇದೆ, ಅಮೆರಿಕಾಲೂ ಇದೆ, ಫ್ರಾನ್ಸ್ ಅಲ್ಲಿ ಇದೆ, ಎಲ್ಲ ಪೂರ್ತಿ ನ್ಯಾಟೋ ಕಂಟ್ರೀಸ್ ಅಲ್ಲೂ ಇದೆ, ಆಮೇಲೆ ಚೈನಾನಲ್ಲೂ ಇದೆ, ನಮ್ಮ ಇದ್ರೊಳಗೆ ನೇಬರ್ ನಲ್ಲಿ. ಆ ಸಿಡಿಎಸ್ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್, ಅವರು ಏರ್ ಫೋರ್ಸ್ ಆರ್ಮಿ ನೇವಿಗೆ ಪೂರ್ತಿ ಅವರ ಮೂರು ಇದನ್ನ ಆಕ್ಟಿವಿಟೀಸ್ ನ ಕೋಆರ್ಡಿನೇಟ್ ಮಾಡುವಂತಹ ಒಂದು ವ್ಯಕ್ತಿ. ಆದ್ರೆ ಇದ್ರ ಜೊತೆಗೆ ಬೇಕಾದಷ್ಟು ಅವರು ರಿಫಾರ್ಮ್ಸ್ ತಂದ್ರು. ಸಿಡಿಎಸ್ ಆಗ್ಬಿಟ್ಟು ಬರೇ ಒಂದು ಇದನ್ನ ಫೈಲ್ ಪುಷ್ ಮಾಡ್ತಾ ಇರ್ಲಿಲ್ಲ, ಬೇಕಾದಷ್ಟು ರಿಫಾರ್ಮ್ಸ್ ತಂದ್ರು, ಎಲ್ಲಾ ಕಡೆಗೆ ಹೋದ್ರು, ಎಲ್ಲಾ ಯೂನಿಟ್ಸ್ ಅಲ್ಲಿ ಎಲ್ಲಾ ಜನನ ಇದನ್ನ ಅವ್ರ ಜೊತೆ ಇಂಟರಾಕ್ಟ್ ಆಗಿ ನಿಮ್ಮ ಸಲಹೆ ಏನು, ನಿಮ್ಮ ಸಲಹೆ ಏನು ಅಂತ ಕೇಳಿದ್ರು. ರಿಟೈರ್ ಆಗಿರುವಂತ ಇದನ್ನ ಆಫೀಸರ್ ಸಲಹೆನೂ ಕೇಳಿದ್ರು. ಮೂರು ಸಾರಿ ನಾನೇ ಇಂಟರಾಕ್ಟ್ ಮಾಡಿದೀನಿ ಜನರಲ್ ರಾವತ್ ಜೊತೆಗೆ ಬೆಂಗಳೂರಿನಲ್ಲೇ. ಇದ್ರೊಳಗೆ ಈ ವರ್ಷ 2021 ಅವ್ರು ಏರೋ ಇಂಡಿಯಾನಲ್ಲಿ, ಅದಕ್ಕಿಂತ ಮುಂಚೆ ಇದನ್ನ ವೆಟರನ್ಸ್ ಡೇ January 14 ನಾನೇ ಇಂಟರಾಕ್ಟ್ ಮಾಡಿದೀನಿ, ನಮ್ ಸಲಹೆಗಳೆಲ್ಲ ತಗೊಂಡ್ರು, ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ಅಂತ. ಅಂತ ವ್ಯಕ್ತಿ ಅಂದ್ರೆ ಎಲ್ಲಾರು ಅವರು ಎಲ್ಲಾ ಜನಕ್ಕೂ ಅವ್ರು ಮರ್ಯಾದೆ ಕೊಟ್ರು, ಅವರ ಸಲಹೆ ತಗೊಂಡ್ರು. ಆದ್ದರಿಂದ ಜನರಲ್ ರಾವತ್ ಬಹಳ ಅದ್ಭುತವಾಗಿ ಅವರು ಇದನ್ನ ಎಲ್ಲಾರ ಹೋಗ್ತಿದ್ದೀನಿ ಸರ್. ಈಗಾಗ್ಲೇ ಯಾವ ರೀತಿಯಾಗಿ ಅವರು ದಿಟ್ಟ ನಿರ್ಧಾರಗಳನ್ನ ಕೈಗೊಂಡ್ರು, ಅದನ್ನ ಯಾವ ರೀತಿಯಾಗಿ ಸಕ್ಸಸ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಬ್ರೇಕ್. ಜನರಲ್ ಬಿಪಿನ್ ರಾವತ್ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ಮಿಲಿಟರಿ ವಾಹನ ಇನ್ನು ಕೆಲವೇ ಹೊತ್ತಿನ ಲಿಬ್ರಾರ್ ಸ್ಕ್ವೇರ್ ಅನ್ನ ತಲುಪಲಿದೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಸರ್ಕಾರಿ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ರಾವತ್ಗೆ ಕೊನೆಯ ಬಾರಿ 17 ಬಾರಿ ಗನ್ ಸೆಲ್ಯೂಟ್ ಅನ್ನು ಮಾಡುವುದರ ಮೂಲಕ ಅತ್ಯಂತ ಮಹತ್ವದ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. 3 ದೇಶಗಳ ಸೈನ್ಯದ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ ನಿವೃತ್ತ ಏರ್ ಮಾರ್ಷಲ್ ಗ್ರಂಥ ಮುರುಳಿ ಅವರು. ಸರ್, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಒಂದೇ ಮೂರು ಪಡೆಗಳ ಮುಖ್ಯಸ್ಥರಾಗುವುದು ಅತ್ಯಂತ ದೊಡ್ಡ ಒಂದು ಸವಾಲಿನ ಕೆಲಸ ಕೂಡ. ಆದ್ರೆ ಅದನ್ನ ಸರ್ಕಾರ ಬಹಳ ವರ್ಷಗಳ ನಂತರ ಅದನ್ನ ಮಾಡುವಂತಹ ಕೆಲಸವನ್ನ ಮಾಡ್ತು ಅಂತ ಹೇಳಿ, ಬಟ್ ನೇರ ನಿರ್ಭೀತವಾಗಿ ಹಾಗೇನೆ ಯಾವುದೇ ರೀತಿಯಲ್ಲೂ ನಾನು ಇದಕ್ಕೆ ಸ್ಟಿಕ್ ಆನ್ ಆಗಿನೇ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಒಂದು ಮನಸ್ಥಿತಿ ಇದ್ದಂಥವ್ರು ಅಂದ್ರೆ ಜನರಲ್ ಬಿಪಿನ್ ರಾವತ್ ಅವರು. ಯಾವ್ಯಾವ ಸನ್ನಿವೇಶಗಳಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ಸಕ್ಸೀಡ್ ಮಾಡುವಂತಹ ಪ್ರಯತ್ನಗಳು ಆಯ್ತು ಅಂತ ನೀವು ನೆನಪಿಸಿಕೊಳ್ತೀರಿ? ನೋಡಿ, ಜನರಲ್ ರಾವತ್ ಸಾಬ್ ಅವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ರು. ನೋಡಿ, ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದೇ ಇತ್ತು
ಸರ್ವಿಸ್ ಅಲ್ಲಿ ಇದಕ್ಕೆ ಕೆಲ ಅವರು ಹೇಳಿದ್ದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸೋರು ಇದ್ದರು ಸಿಡಿಎಸ್ ಆದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿರೋಧ ವ್ಯಕ್ತ ಆಯ್ತು ಆಗ ಅಂತ ವಿರೋಧ ವ್ಯಕ್ತ ಆಯ್ತು ಆದರೆ ಅವರು ಅದನ್ನ ಜಾಸ್ತಿ ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ಅವರು ಅವರು ಇಲ್ಲ ಏನು ಹೊಸದ ನಾವು ಇದರಲ್ಲಿ ನಮ್ಮ ಡಿಫೆನ್ಸ್ ಸರ್ವಿಸಸ್ ಅಲ್ಲಿ ಮಾಡಿದ್ರು ಅದಕ್ಕೆ ಒಂದು ತರ ವಿರೋಧ ಇದ್ದೇ ಇರುತ್ತೆ ಆದರೆ ನಾವು ಅದನ್ನ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಒಂದರ ಅದನ್ನ ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಬಗೆಹರಿಸಬಹುದು ಅಂತ ಒಂದು ಬೇಗ ನೂರಾರು ಸರಿ ಹೇಳಿದ್ದಾರೆ ಮಾತನ್ನ ಹಂಗ ನೋಡಕ್ ಹೋದ್ರೆ ಈ ಮೊನ್ನೆ ಒಂದ್ ತಿಂಗಳ ಕೆಳಗೆ ಅವರು ಯಲಹಂಕಾಲ ಇದ್ರು ಇದ್ರೊಳಗೆ ಸ್ವರ್ಣಿಮ್ ವಿಜಯ್ ವರ್ಷ ಇನಾಗ್ರೇಷನ್ ಅಲ್ಲಿ ಅವರು ಅವ್ರದ್ದು ಮಾತಿತ್ತು ಅದರಲ್ಲಿ ಅದ್ರೊಳಗೆ ಆ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಟೀ ಕುಡಿತಾ ನಾನು ಅವ್ರಿಗೆ ಹೇಳಿದೆ ಸರ್ ನೀವು ಒಂದ್ ವರ್ಷದ ಕೆಳಗೆ ಹೇಳ್ಬಿಟ್ರಿ ಏರ್ ಫೋರ್ಸ್ ಬರೀ ಸಪೋರ್ಟ್ ಸರ್ವಿಸ್ ಅಂತ ಸರ್ ಅದು ತಪ್ಪಲ್ವಾ ಸರ್ ಅಂತ ನಾನು ಕೇಳಿದೆ ಅವ್ರಿಗೆ ಅವ್ರು ಹೇಳ್ತಾರೆ ಸರ್ ಇಲ್ಲ ತಪ್ಪಲ್ಲ ಅದು ನೀವು ತಪ್ಪರ್ಥ ಮಾಡ್ಕೊಂಡಿದ್ದೀರಾ ನಾನು ಯಾವತ್ತೂ ಏರ್ ಫೋರ್ಸ್ ಸಪೋರ್ಟ್ ಸರ್ವಿಸ್ ಅಂತ ಹೇಳಲಿಲ್ಲ ನಾನು ಏರ್ ಫೋರ್ಸ್ ಆಮೇಲೆ ಆರ್ಮಿ ಮತ್ತು ನೇವಿ ಮೂರು ಸರ್ವಿಸ್ಗಳು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಬೇಕು ಮಾಡ್ಕೋಬೇಕೆ ಹೊರತು ನಾವು ಒಂದು ಸಪೋರ್ಟ್ ಸರ್ವಿಸ್ ಅಂತ ಹೇಳಿಲ್ಲ ಸರ್ ಇದನ್ನ ನಾನು ಆತರ ತಾವು ತಪ್ಪರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಹೇಳಿದ್ರು ಅವರು ನಾನು ಅವ್ರಿಗೆ ಹೇಳಿದೆ ಸರ್ ನನ್ಗೆ ಅರ್ಥ ಆಯ್ತು ಆದ್ರೆ ದಯವಿಟ್ಟು ನನ್ನ ಸರ್ ಅಂತ ಕರಿಬೇಡಿ ನಾನು ಈ ಬರೇ ಇದು ಏರ್ ಮಾರ್ಷಲ್ ರಿಟೈರ್ಡ್ ದಯವಿಟ್ಟು ನನ್ನ ಸರ್ ಅಂತ ಮಾತ್ರ ಕರಿಬೇಡಿ ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ಅದು ಅದಾಗಲ್ಲ ನೀವು ನನಗಿಂತ ಸೀನಿಯರ್ ಸರ್ ಅಂತ ನನಗೆ ನೋಡಿ ಅವರ ಹ್ಯೂಮಿಲಿಟಿ ಅವ್ರ ಪೊಲೈಟ್ನೆಸ್ ನೋಡಿ ಇದು ಇದಕ್ಕಿಂತ ದೊಡ್ಡ ಉದಾಹರಣೆ ಏನೂ ಇಲ್ಲ ಸೊ ನನಗೆ ಆಶ್ಚರ್ಯ ಆಯ್ತು ಹೌದು ನಾನು ಅವ್ರಿಗಿಂತ ಮುಂಚೆ ಕಮಿಷನ್ ಆದನು ಅವ್ರಿಗೆ ವಯಸ್ಸಲ್ಲಿ ನಾನು ಅವ್ರಿಗಿಂತ ದೊಡ್ಡವನು ಆದ್ರೆ ಹುದ್ದೆಯಲ್ಲಿ ನನಗಿಂತ ದೊಡ್ಡವರು ಅವರು ಅವ್ರ ಸಿಡಿಎಸ್ ಅವರು ಮೂರು ಸರ್ವಿಸ್ ಚೀಫ್ಸ್ಗಿಂತ ಜಾಸ್ತಿ ಅವರು ಸೀನಿಯರ್ ಮೋಸ್ಟ್ ಜನರಲ್ ಅವರು ಆದ್ರೆ ಅವರು ಒಬ್ಬ ಕರ್ನಲ್ ಒಬ್ಬ ಮೇಜರ್ ಒಬ್ಬ ರಿಟೈರ್ ಆದಂತಹ ಒಬ್ಬ ವೆಟರನ್ ಎಲ್ಲಾರ್ಗು ಸರ್ ಅನ್ನೋರು ಯಾರು ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವರು ಅವರು ಅವ್ರಿಗೆ ಸರ್ ಅಷ್ಟು ಹ್ಯೂಮಿಲಿಟಿ ಅಷ್ಟೊಂದು ಪೊಲೈಟ್ನೆಸ್ ಇದು ಇದು ಈ ಮನುಷ್ಯನ ವಿಷಯ ಬೇಕಾದಷ್ಟು ಒಂದು ಸೆಂಟೆನ್ಸ್ ಅಲ್ಲಿ ಹೇಳುವಂತಹ ವಿಷಯ ಇದು ಅವ್ರಿಗೆ ಅದ್ಭುತವಾದ ಒಂಥರ ಕನ್ವಿನ್ಸಿಂಗ್ ಪವರ್ ಇತ್ತು ಜನಕ್ಕೆ ಜನದ ಜೊತೆ ಇಂಟ್ರಾಕ್ಟ್ ಮಾಡುವಂತಹ ಒಂದು ಆಟಿಟ್ಯೂಡ್ ಇತ್ತು ಅದನ್ನೇ ಅವರು ಅವ್ರ ಕೆಲಸದಲ್ಲೂ ಕಂಟಿನ್ಯೂ ಮಾಡಿದ್ರು ಅವರು ಮೂರು ಸರ್ವಿಸ್ ಯಾವಾಗ ಸ್ವಲ್ಪ ನಾ ಅವ್ರು ಹೇಳಿದ್ದಕ್ಕೆ ಇದು ವಿರೋಧ ವ್ಯಕ್ತ ಆಗ್ತಿದೆ ಅಂತ ಅವ್ರಿಗೆ ಅನಿಸ್ತು ಅವ್ರು ಮೂರು ಸರ್ವಿಸ್ ಚೀಫ್ನ ಸೇರಿಸ್ಕೊಂಡು ಮಾತಾಡಿ ಇಲ್ಲ ನಾವು ಒಟ್ಟೆ ವಾಯ್ಸ್ ಅಲ್ಲಿ ಮಾತಾಡ್ಬೇಕು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಆ ತಿಂಗಳ ಒಳಗೆ ನಾವೆಲ್ಲ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಿಕೊಂಡು ಥಿಯೇಟರೈಸೇಷನ್ ನಾವು ಮಾಡ್ಲೇಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಅವ್ರು ಬಂದ್ರು ಈ ಮಾತನ್ನ ಅವರು ಮೊನ್ನೆ ಇವ್ರ ಜೊತೆ ರಾಹುಲ್ ಶಿವಶಂಕರ್ ಜೊತೆ ಮಾತಾಡ್ತಿರುವಾಗ ಟೈಮ್ ಸಮ್ಮಿಟ್ ಅಲ್ಲಿ ಹೇಳಿದ್ರು ಇನ್ ಆರು ತಿಂಗಳಲ್ಲಿ ಯು ವಿಲ್ ಸಿ ಥಿಯೇಟರೈಸೇಷನ್ ಇನ್ ಅವರ್ ನೇಷನ್ ಅಂತ ಬರೇ ಹೇಳಿದ್ರು ಅಂದ್ರೆ ಅವ್ರಿಗೆ ಅಷ್ಟೊಂದು ಇದಿತ್ತು ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನಾವು ಮಾಡೋದು ನಾನು ಹೇಳಿದ್ರೆ ಜನ ಕೇಳ್ತಾರೆ ನಾನು ಮಾಡೋದು ಸರಿಯಾಗಿ ಮಾಡ್ತಾ ಇದ್ದೀನಿ ನನ್ ಯಾರಿಗೂ ಏನೋ ಮೋಸ ಮಾಡಲ್ಲ ಅನ್ನೋಂತ ಒಂದು ಕಾನ್ಫಿಡೆನ್ಸ್ ಇತ್ತು ಅದ್ರ ಪರವಾಗಿ ಅವ್ರು ನಡ್ಕೊಂಡ್ರು ನೋಡಿ ಅವರು ಬಹಳ 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 ದೊಡ್ಡ ಲೆಗಸಿ ಬಿಟ್ಟಿದ್ದಾರೆ ನಮ್ಗೆ ಅದನ್ನ ಅವರು ತೋರಿಸಿದಂತ ಹಾದಲ್ಲಿ ನಡೆಯೋದು ನಮ್ ಕರ್ತವ್ಯ ಈಗ ಮುಂದೆ ಯಾರು ಬರ್ತಾರೆ ಮುಂದಿನ ಸಿಡಿಎಸ್ ಮುಂದಿನ ಚೀಫ್ಸ್ ಮುಂದಿನ ಲೆಫ್ಟಿನೆಂಟ್ ಜನರಲ್ಸ್ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಆಫೀಸರ್ಸ್ ಅವ್ರಿಗೆಲ್ಲಾರ್ಗುನು ಈ ಹೆಗಲ್ ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ ಜನರಲ್ ಚಾಲೆಂಜಸ್ ಇದೆ ಅಂತ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಚಾಲೆಂಜಸ್ ಇದ್ದೇ ಇದೆ ಯಾಕೆಂದ್ರೆ ಅವರು ನಮ್ಮ ಜನರಲ್ ಹೋಗಿರೋ ಸಮಯ ಬಹಳ ಸೆನ್ಸಿಟಿವ್ ಸಮಯ ಈಗ ನಿಮ್ಗೆ ಚೆನ್ನಾಗಿ ಗೊತ್ತು ಇದನ್ನ ಎರಡೂ ಕಡೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ ಈಸ್ಟ್ ಅಲ್ಲಿ ಆಮೇಲೆ ನಾರ್ತ್ ಅಲ್ಲಿ ಇದನ್ನ ಈಸ್ಟ್ ಅಲ್ಲಿ ಅಂತೂ ವಿಪರೀತ ತೊಂದರೆ ಆಗ್ತಾ ಇದೆ ಅವರು ಜನರಲ್ ಏನೇನ್ ಮಾತಾಡಿದ್ರು ಜನರಲ್ ರಾವತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಗ್ಲೋಬಲ್ ಟೈಮ್ಸ್ ಅಲ್ಲಿ ಇದನ್ನ ಕಾಮೆಂಟ್ಸ್ ಬರೋದು ಅವರ ಇದನ್ನ ವ್ಯಕ್ತಾರರು ಚೈನೀಸ್ ವ್ಯಕ್ತಾರರು ಏನೇನೋ ಬಾಯಿ ಬಂದಂಗಲ್ಲ ಅನ್ನೋರು ಮೊನ್ಮನೆ ತನಕ ಒಂದು ವಾರದ ಕೆಳಗೆಲ್ಲ ಅವರು ಈ ತರ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಗ್ಲೋಬಲ್ ಟೈಮ್ಸ್ ಅಲ್ಲಿ ಅಂದ್ರೆ ಅವ್ರಿಗೆ ಯಾವ ತರ ಗೌರವನೂ ಇರಲಿಲ್ಲ ಜನರಲ್ ರಾವತ್ ಮೇಲೆ ಆದರೆ ಇದನ್ನ ಅವ್ರಿಗೆ ಗೊತ್ತಿತ್ತು ಜನರಲ್ ರಾವತ್ತು ಅವ್ರು ಬಹಳ ವಿಪರೀತ ಅವ್ರು ಕಡ್ಡಿ ತುಂಬ ಮಾತಾಡ್ದಂಗ್ ಮಾತಾಡ್ತಾರೆ ಅವ್ರ ವಿಪರೀತ ಫರ್ಮು ಅವ್ರು ಫೋಕಸ್ಡು ಅವರು ಅವ್ರ ಮುಂದೆ ನಮ್ದು ಯಾವ ತರ ಆಟಗಳು ನಡೆಯಲ್ಲ ಅನ್ನೋ ವಿಷಯ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಇವತ್ತು ನಾವು ಗಲ್ವಾನ್ ಅಲ್ಲಿ ಇದನ್ನ ಗಲ್ವಾನ್ ಅಲ್ಲಿ ಅಥವಾ ಜೆಪ್ಸಾಂಗ್ ಪ್ಲೇನ್ಸ್ ಅಲ್ಲಿ ಅಥವಾ
दौलत बेग ओल्डी एयर कलाकोलम हाईवे आगे आ जगह ना बलवा निंतर्रे अद जनरल रावत कारण कन्विस्लू ना नम इंच जगह बिटकोडबार्वे चैनीस मुंदे बरद्रुन हिंदे तेलुंत शक्ति सामर्थ्य नम हर इको अचार पदे 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 मतड़ू अद्वान मुंदर्सको हम नम कर्तव्य निज मतना हि मत कड़े म्यांमार आरंभ आद सर्जिकल स्ट्राइक मोन्े मोन्े वर्गू सर्जिकल स्ट्राइक ना गमनि अवेलू कूड़ा अदर निर्वहण यी अव रूट मैपन कूड़ातावर अरे जनरल बिपिन रावत अदर बेहतर मतना ब्रेक जनरल बिपिन रावत पत्नी मधुलिका रावत अंतिम यात्रे साग्ता इन केलवे क्षण ब्रार स्क्वेर तलुपलिदे अंतिम मेरवणिगेयल्लि साकष्टु जन सेरिरोदन्न गमनिस्ता इद्दीवि रस्तेय एरडू भागदल्लू जय घोषगळु मोळगुत्ता इदे भारत माता की जय अन्नुवंत जय घोष मोळगुत्ता इदे हागेने भारतद त्रिवर्ण ध्वज अल्लि राराजिस्ता इरोदन्न नावु नोड्ता इद्दीवि अंतिम नमनवन्न सल्लिके माड्ता इद्दारे ब्रार स्क्वेर आगमन आगे जनरल बिपिन रावत पार्थिव शरीर मिलिटरी वाहन पत्नी मधुलिका रावत मिलिटरी वाहन केलवे क्षण अंतिम विधि विधान नेरवेरते सकल सेना गौरव अंतिम विदायवन्न हाड़लागुत्ते रावत गे 17 बारी गन सेल्यूट मूलक अत्यंत दोड्ड गौरव सल्लिके 40 वर्षगळ काल तन्न देशक्कागि सेवेयन्न सल्लिसि तानु सेवेयन्न सल्लिस्ता इरुवंतह संदर्भदल्ले देशक्कागि तन्न प्राणवन्न त्याग माडिद जनरल बिपिन रावत मूरु पडेगळ सिब्बंदिगळ मुख्यस्थरागि मोदल बारिगे ಅಧಿಕಾರವನ್ನ ಅಲ್ಲಿ ಸ್ವೀಕರಿಸಿದಂತವರು ಅಂದ್ರೆ ಇಲ್ಲಿಯವರೆಗೂ ಕೂಡ ನಾವು 2019 ರವರೆಗೂ ಮೂರು ಪಡೆಗಳ ಸೇನೆಯ ಸಿಬ್ಬಂದಿಗೆ ಮುಖ್ಯಸ್ಥರು ಅನ್ನೋದು ಇರಲಿಲ್ಲ ಮೂರು ಪಡೆಗಳಿಗೂ ಸೆಪರೇಟ್ ಆದಂತ ಜವಾಬ್ದಾರಿಯನ್ನ ಹೊಂದಿರುವಂತ ಅಧಿಕಾರಿಗಳು ಇದ್ದರು
ಜನರಲ್ ಬಿಪಿನ್ ರಾವತ್ ಅವರಿಗೆ ಜಯ ಘೋಷಗಳನ್ನು ಮೊಳಗಿಸುವುದರ ಮೂಲಕ ಜಯ ಘೋಷಗಳನ್ನು ಹಾಕುವುದರ ಮೂಲಕ ಅಂತಿಮ ನಮನವನ್ನ ಸಲ್ಲಿಸುತ್ತಾ ಇದ್ದಾರೆ ಬ್ರಾಡ್ ಸ್ಕ್ವೇರ್ ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಈಗಾಗಲೇ ಆ ಒಂದು ಬ್ರಾಡ್ ಸ್ಕ್ವೇರ್ ಅನ್ನು ತಲುಪತಾ ಇದೆ ಪಾರ್ಥಿವ ಶರೀರವನ್ನು ಹೊತ್ತಂತ ವಾಹನ ಮಿಲಿಟರಿ ವಾಹನದಲ್ಲಿ ಜನರಲ್ ಬಿಪಿನ್ ರಾವತ್ ಹಾಗೇನೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರನ್ನ ಅವರ ಪಾರ್ಥಿವ ಶರೀರವನ್ನ ಈಗ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಜನರ ಜಯಘೋಷವನ್ನ ನಾವು ನೋಡ್ತಾ ಇದೀವಿ ಬೋಲೋ ಜೈ ಬೋಲೋ ಭಾರತ ಮಾತಾ ಕಿ ಜೈ ಅನ್ನುವಂತ ಒಂದು ಘೋಷ ವಂದೇ ಮಾತರಂ ಅನ್ನುವಂತ ಮತ್ತೊಂದು ಘೋಷ ಅಮರ್ ರಹೇ ಜನರಲ್ ಸಾಬ್ ಅನ್ನುವಂತ ಮತ್ತೊಂದು ಘೋಷ ಹೀಗೆ ಎಲ್ಲರೂ ಕೂಡ ಘೋಷಣೆಗಳನ್ನು ಕೂಗುವುದರ ಮೂಲಕ ಅಂತಿಮ ನಮನವನ್ನ ಗೌರವವನ್ನ ಸಲ್ಲಿಸುತ್ತಾ ಇದ್ದಾರೆ ಒಂದು ಸೈನಿಕನಿಗೆ ಅಥವಾ ಯಾವುದೇ ರೀತಿಯಾದಂತ ಒಬ್ಬ ಉನ್ನತವಾದ ಸ್ಥಾನವನ್ನ ಹೊಂದಿದ್ದವರಿಗೆ ಇದಕ್ಕಿಂತ ದೊಡ್ಡ ಗೌರವ ಬೇರೆ ಯಾವುದು ಇಲ್ಲ ಅಂತ ಅನ್ಸುತ್ತೆ ಅದೇ ರೀತಿಯಾದಂತ ಗೌರವವನ್ನ ಈಗ ಸಲ್ಲಿಕೆ ಮಾಡಲಾಗ್ತಾ ಇದೆ ಸಾಕಷ್ಟು ದೇಶಗಳ ಮುಖ್ಯ ಸೈನ್ಯ ಅಧಿಕಾರಿಗಳು ಸೈನಿಕ ಸೈನ್ಯ ಮುಖ್ಯಸ್ಥರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ ಪ್ರಮುಖವಾಗಿ ಬಿಪಿನ್ ರಾವತ್ ಅವರಿಗೆ ಸಿಡಿಎಸ್ ಆಗಿರುವಂತ ಕಾರಣಕ್ಕಾಗಿ ವಿಶೇಷವಾಗಿ 17 ಬಾರಿ ಗನ್ ಸಲ್ಯೂಟ್ ಅನ್ನ ಮಾಡುವುದರ ಮೂಲಕ ಅತ್ಯಂತ ದೊಡ್ಡ ಗೌರವವನ್ನ ನೀಡಲಾಗುತ್ತೆ ಅದು ಅವರು ತಮ್ಮ ದೇಶಕ್ಕಾಗಿ ಸಲ್ಲಿಸಿದಂತ ಸೇವೆಗೆ ನೀಡುವಂತ ಅತ್ಯಂತ ಮಹೋನ್ನತ ಗೌರವ ಅವರಿಗೆ रावत के 17 बारी गन सेल्यूट अवंत महिति लभ्य आता है अंत्यक्रिय गण्यातिगण्यरू भाग 800 सेना अधिकारी पागल्ते बेरे बेरे देश सेना मुख्यस्थर पागल्ते इन किलवे क्षण ब्रॉड स्क्वेर के अंतिम यात्रे तलपल है निवृत्त एयर मार्शल आगिरुव मुरळी अवरु नम्म जोते इद्दारे मुरळी अवरे नीवु हेळ्ता इद्दीरि अंद्रे अत्युन्नत गौरवन्नु नावु इंतह संदर्भदल्लि सल्लिके माड्तिद्दीवि अंत हेळि ईग ब्रॉड स्क्वेर् गे ईगागले रीच् आगिदे पार्थिव शरीर सो इंतह संदर्भदल्लि ईग याव रीतियादंत गौरवगळु सल्लिके आगुत्ते याव रीतियागि अल्लि ब्रॉड स्क्वेर् नल्लि एनेल्ल विधि विधानगळन्नु नेरवेरिसलागुत्ते अंत हेळ्तीरि ईग ನೋಡಿ ಕಾಮರಾಜ್ ಮಾರ್ಗದಿಂದ ಬ್ರಾಡ್ ಸ್ಕ್ವೇರ್ ತನಕ 9 ಕಿಲೋಮೀಟರ್ ಈಗ ಕಾರ್ಟೇಜ್ ಬಂದಿದೆ ಪೂರ್ತಿ ಭಾರತೀಯ ಶರೀರನ ತಗೊಂಡಿದ್ದಾರೆ ಆಮೇಲೆ ಇನ್ನೊಂದು ನೀವು ಸವಿತಾರೇವ ನೀವು ಅಬ್ಸರ್ವ್ ಮಾಡಬಹುದು ಈಗ ದಾರಿನಲ್ಲಿ 9 ಕಿಲೋಮೀಟರ್ ಇದನ್ನ ಯಾತ್ರೆನಲ್ಲಿ ಒಂದು ಸ್ವಲ್ಪನೂ ಡಿಸಿಪ್ಲಿನ್ ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪನೂ ಜನಗಳಿಗೆ ತೊಂದರೆ ಆಗ್ತಾ ಇಲ್ಲ ಇದನ್ನ ಪೂರ್ತಿ ಮೋಟರ್ ಕೇಡ ಇದು ಆರಾಮಾಗಿ ಬಂದು ಸರಿಯಾದ ಟೈಮಿಂಗ್ ಮುಟ್ಟಿದೆ ಆ ಡಿಸಿಪ್ಲಿನ್ ಟೈಮಿಂಗ್ ಇವೆಲ್ಲ ಅದ್ಭುತವಾಗಿದೆ ನೋಡಕ್ಕೆ ಆದರೆ ಏನು ಮಾಡೋದು ಈ ತರ ಒಂದು ಪರಿಸ್ಥಿತಿ ಆ ತರ ಇದೆ ಈಗ ನಮಗೆ ಗೊತ್ತಿರೋ ಪ್ರಕಾರ ಅದನ್ನ ಪಾರ್ಥಿವ ಶರೀರನ ಈಗ ಇದನ್ನ ಕೆಳಗಿಟ್ಟ ಮೇಲೆ ಆ ಚಿತಾಗಾರದಲ್ಲಿ ಅಕ್ಕಿಂದ ಮುಂಚೆ ಅದ ಸರ್ ಅಂದ್ರೆ ಒಂದು ಇಂಟರಪ್ಟ್ ಮಾಡ್ತಾ ಇದೀನಿ ಸರ್ ಮಧುಲಿಕಾ ರಾವತ್ ಅವರಿಗೂ ಕೂಡ ಇಂತಹದ್ದೇ ಒಂದು ಸೇನಾ ಗೌರವ ಸಲ್ಲಿಕೆ ಆಗುತ್ತಾ ಹೇಗೆ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಈಗ ನೋಡ್ತಾ ಇದ್ರಲ್ಲ ಎರಡೂನು ಕೌಂಟರ್ ಇದನ್ನ ಅದು ಕಾಂಟೇಜ್ ಒಟ್ಟಿಗೆ ಬರ್ತಾ ಇದೆ ಎರಡು ಒಟ್ಟಿಗೆ ಬರ್ತಾ ಇದೆ ಆಮೇಲೆ ಇವರು ಜನರಲ್ ರಾವತ್ ಮತ್ತು ಶ್ರೀಮತಿ ಮಧುಲಿಕಾಗವನು ಇದೇ ಪೂರ್ತಿ ಇದೇ ತರ 17 ಗನ್ ಸಲ್ಯೂಟ್ ಪೂರ್ತಿ ಎಲ್ಲಾ ತರ ಅದ್ಭುತವಾಗಿ ಅವರಿಗೆ ಸಂಡ್ ಆಫ್ ಎಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಬರೇ ಅವರು ಜನರಲ್ ಇದನ್ನ ಧರ್ಮಪತ್ನಿ ಆಗಿರಲಿಲ್ಲ ಅವರು ಇದನ್ನ ವೈಸ್ ವೆಲ್ಫೇರ್ ಅಸೋಸಿಯೇಷನ್ ಗೆ ಪ್ರೆಸಿಡೆಂಟು ಆಗಿದ್ದರು ಸೊ ಅದರ ಪರವಾಗೂ ಅವ್ರಿಗೆ ಪುಷ್ಪಗುಚ್ಛ ಎಲ್ಲ ಎಲ್ಲ ಇದನ್ನ ಕಂಪ್ಲೀಟ್ ರೇತೆಲ್ಲ ಲೇ ಮಾಡ್ತಾರೆ ಬಟ್ ನಿನ್ನೆ ನಾವೇ ನೋಡಿದ್ವಿ 9 ಗಂಟೆಗೆ ಪಾಲಮ್ಮಲ್ಲಿ ನಮ್ಮ ಇದು ಇವು ಪ್ರಧಾನಮಂತ್ರಿಗಳು ರಕ್ಷಾ ಮಂತ್ರಿಗಳು ಅವರು ಇದನ್ನ ರೀತ್ನ ಎರಡಕ್ಕೂ ಎರಡು ಒಟ್ಟಿಗೆ ಎಲ್ಲ 13 ಜನಕ್ಕೂ ಒಟ್ಟಿಗೆ ಕೊಟ್ಟರು ಅಂದ್ರೆ ಅದರಲ್ಲಿ ಮಧುಲಿಕಾ ರಾವತ್ ಇದ್ದು ಅದ್ರೊಳಗೆ ಅಂದ್ರೆ ಅವ್ರಿಗೂ ಈಗ ಗಂಟ ಆಗುತ್ತೆ ಇಬ್ರಿಗೂ ಒಂದೇ ತರ ಇದನ್ನ ನಮನ ಸಲ್ಲಿಸ್ತಾರೆ ಅಂತಿಮ ನಮನ ಅಂತಿಮ ಸಲ್ಯೂಟ್ ಕೊಟ್ಟೆ ಕೊಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಈಗ ಒಂದು ರಿಲಿಜಿಯಸ್ ಸೆರೆಮನಿಗೂ ಅವರು ಮಾಡ ಒಂದು
ಅವಕಾಶ ಮಾಡ್ಕೊಳ್ತಾ ಇದ್ದಾರೆ 4:30 ಇಂದ 4:30 ತನಕ ಅಥವಾ 4:30 ಇಂದ 4:30 ತನಕ ಅಂತ ಸುದ್ದಿ ಬರ್ತಾ ಇದೆ ಆಮೇಲೆ ಈಗ ಪುಷ್ಪ ಇದನ್ನ ರೀಟ್ಲೇಯಿಂಗ್ ಸರ್ವೇ ನಡೆಯುತ್ತೆ ಎಲ್ಲ ಫಾರಿನ್ ಅಟ್ಯಾಚಸ್ ಫಾರಿನ್ ಇದನ್ನ ಡಿಫೆನ್ಸ್ ಅಟ್ಯಾಚಸ್ ಎಲ್ಲ ಬಂದು ರೀಟ್ಲೇಯಿಂಗ್ ಮಾಡ್ತಾರೆ ಆಮೇಲೆ ನಮ್ಮೆಲ್ಲ ಗಣ್ಯರೆಲ್ಲ ನಮ್ಮ ದೇಶದ ಗಣ್ಯರು ಆರ್ಮ್ ಫೋರ್ಸಸ್ ಅಲ್ಲಿ ಆಮೇಲೆ ಇತರೆ ಗಣ್ಯರೆಲ್ಲ ರೀಟ್ಲೇಯಿಂಗ್ ಮಾಡ್ತಾರೆ ಅದಾದ್ಮೇಲೆ 17 ಗರ್ಲ್ಸ್ ಅಲ್ಲಿ ಇರೋದು ಅದಾದ್ಮೇಲೆ ಒಂದು ಚಿಕ್ಕದಾಗಿ ಇದನ್ನ ರಿಲಿಜಿಯಸ್ ಸರ್ಮನಿ ಅವರ ರಿಲಿಜಿಯನ್ ಪ್ರಕಾರ ಅವರಿಗೆ ಏನು ನಂಬಿಕೆ ಇರುತ್ತೋ ಅದು ಅದಾದ್ಮೇಲೆ ಇದನ್ನ ಬಾಡಿನ ಪೈರ್ ಮ್ಯಾನ್ ಇಟ್ಟು ಪೈರಲ್ಲಿ ಇದ್ ಮಾಡ್ತಾರೆ ಪೈರಲ್ಲಿ ಇಡ್ತಾರೆ ನನಗನ್ಸತ್ತೆ ಅವ್ರು ಪೈರಲ್ಲಿ ಇಟ್ಟು ಅವರು ಅದನ್ನ ಬೆಂಕಿ ಹಚ್ಚಿದಾಗ ಚಿತೆಗೆ ಆಗ 17 ಗಲ್ಸ್ ಅಲ್ಲಿ ಉಡ್ಕೊಡ್ತಾರೆ ಅಂತ ನಂಗೆ ಅನ್ಸತ್ತೆ ಅದು ಸರಿಯಾದ ಇದನ್ನ ಪ್ರೊಸೀಜರ್ ಇರ್ಬೋದು ಆದ್ರೆ ಇವತ್ತು ಈ ಇವರಿಗೆ ಫ್ಯೂನರಲ್ ಯಾತ್ರೆನಲ್ಲಿ 3 ಸರ್ವಿಸಸ್ ಅದರ ಬಗ್ಗೆ ಮಾತನಾಡಿಸ್ತೀನಿ ಸರ್ ಯಾವ ರೀತಿಯಾಗಿ ಈ ತರನೇ ಇರಬೇಕು 3 ಸರ್ವಿಸ್ ಅಂದ್ರೆ 3 ಪಡೆಗಳ ಮುಖ್ಯಸ್ಥರಾಗಿರ್ಬೋದು ಅಧಿಕಾರಿಗಳು ಯಾವ ರೀತಿಗೆ ಪಾಲ್ಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ ಜನರಲ್ ಬಿಪಿನ್ ರಾವತ್ ಅವರ ಪಾರ್ಥಿವ ಶರೀರ ಈಗ ದೆಹಲಿಯ ಕಂಟೋನ್ಮೆಂಟ್ನ ಸೇನಾ ಚಿತಾಗಾರದಲ್ಲಿ ಇದೆ ಅಧಿಕಾರಿಗಳು ಪಾರ್ಥಿವ ಶರೀರವನ್ನು ತಂದು ಈಗ ಇಡ್ತಾ ಇರುವಂತಹ ದೃಶ್ಯವನ್ನು ನಾವು ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ಅಂತ್ಯಕ್ರಿಯೆಯಲ್ಲಿ 8 ಸೇನಾಧಿಕಾರಿಗಳು ಕೂಡ ಪಾಲ್ಗೊಳ್ತಾರೆ ರಾವತ್ಗೆ ಅಂತಿಮ ವಿಧಿವಿಧಾನವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಸಲಿದ್ದಾರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತಿನವರೆಗೂ ಅವರಿಗೆ ಸಾರ್ವಜನಿಕ ದರ್ಶನಕ್ಕೂ ಅವಕಾಶ ಇದೆ ಅಂದರೆ ಅವರ ಕುಟುಂಬಸ್ಥರಿಗೆ ಗಣ್ಯರಿಗೆ ಮಾತ್ರ ಅವಕಾಶ ಇರುವುದು ಸಾರ್ವಜನಿಕರಿಗೆ ಅಲ್ಲ ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಸೇನಾ ಮುಖ್ಯಸ್ಥರು ಪಾಲ್ಗೊಳ್ತಾರೆ ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಇವರ ಇಬ್ಬರ ಪಾರ್ಥಿವ ಶರೀರವನ್ನ ಅಲ್ಲಿ ತಂದು ಇಡಲಾಗಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ದೆಹಲಿ ಕಂಟೋನ್ಮೆಂಟ್ನ ಸೇನಾ ಚಿತಾಗಾರದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ್ಯ ಸಂಸ್ಕಾರಕ್ಕೆ ಹೂವಿನ ಒಂದು ಕಡೆ ಹೂವಿನ ಹಾಕಿ ಅದರ ಮೇಲೆ ಈಗ ಸೇನಾ ಚಿತಾಗಾರದಲ್ಲಿ ಪಾರ್ಥಿವ ಶರೀರಗಳನ್ನು ಇಡಲಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳ ಚೀಫ್ ಕಮಾಂಡರ್ಗಳು ಇಲ್ಲಿಗೆ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಇಬ್ಬರು ಮಕ್ಕಳು ಜನರಲ್ ಬಿಪಿನ್ ರಾವತ್ ಅವರಿಗೆ ಅವರ ಇಬ್ಬರು ಮಕ್ಕಳು ಅಲ್ಲಿ ಪಾಲ್ಗೊಂಡಿರುವಂಥದ್ದು ಹಾಗೆ ಅನೇಕ ಗಣ್ಯರು ಅವರ ಕುಟುಂಬಸ್ಥರು ಅಲ್ಲಿ ನೆರೆದಿರುವುದನ್ನು ನಾವು ನೋಡ್ತಾ ಇದ್ದೀವಿ 6 ಲೆಫ್ಟಿನೆಂಟ್ ಜನರಲ್ಗಳು ಹಾಗೆಯೇ 3 ಸೇನೆಯ 12 ಅಧಿಕಾರಿಗಳು ವಿಸಿಲ್ ಡ್ಯೂಟಿಯನ್ನು ಮಾಡಿ ಭೂಸೇನೆಯ ಎಲ್ಲ ಶ್ರೇಣಿಯ 99 ಅಧಿಕಾರಿಗಳು ನೌಕಾಸೇನೆ ವಾಯುಸೇನೆಯ 33 ಅಧಿಕಾರಿಗಳು ಈ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ವೇಳೆ ಎಸ್ಕಾರ್ಟ್ ಇದ್ದಿದ್ದನ್ನು ನಾವು ಗಮನಿಸಿದ್ವಿ ಚಿತಾಗಾರದಲ್ಲಿ ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಜನರಲ್ ಬಿಪಿನ್ ರಾವತ್ ಅವರ ಹಾಗೆಯೇ ಅವರಿಗೆ ಸಿಕ್ಕಂತಹ ಅತ್ಯಂತ ಶ್ರೇಣಿಗಳನ್ನು ನಾವು ಗಮನಿಸಬಹುದು ವಿಶಿಷ್ಟ ಪದಕಗಳನ್ನು ನಾವು ಗಮನಿಸಬಹುದು ಹಾಗೆಯೇ ಮಧುಲಿಕಾ ರಾವತ್ ಅವರ ಒಂದು ಪಾರ್ಥಿವ ಶರೀರದ ದೃಶ್ಯವನ್ನು ಕೂಡ ನಾವು ನೋಡ್ತಿದ್ದೀವಿ ಈಗಾಗಲೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ ಅತ್ಯಂತ ಮಹೋನ್ನತವಾದಂತಹ ಶ್ರೇಣಿಗಳು ಅವರಿಗೆ ಸಿಕ್ಕಿತ್ತು ಪದಕಗಳು ಸಿಕ್ಕಿತ್ತು ಆ ಒಂದು ಪದಕಗಳ ವಿಚಾರವನ್ನು ಶ್ರೇಣಿಯನ್ನು ಕೂಡ ಅವರ ಪಾರ್ಥಿವ ಶರೀರದಲ್ಲಿ ಇರುವಂತಹ ಈ ಒಂದು ಪೆಟ್ಟಿಗೆಯಲ್ಲಿ ಹಾಕಿರುವುದನ್ನು ನಾವು ನೋಡ್ತಾ ಇದ್ದೀವಿ ಸರ್ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬ್ರಾರ್ ಸ್ಕ್ವೇರ್ಗೆ ಬಂದಿದೆ ಪಾರ್ಥಿವ ಶರೀರಗಳು ಅಲ್ಲಿ ಈಗ ಯಾವ ರೀತಿಯ ರಿಚುವಲ್ಸ್ ಅನ್ನ ಮಾಡಲಾಗುತ್ತೆ ಮತ್ತೊಂದು ಕಡೆ ಈಗ ಆ ಒಂದು ಬಾಡಿಯಲ್ಲಿ ಇರುವಂತಹ ಒಂದು ಪೆಟ್ಟಿಗೆಯಲ್ಲಿ ಒಂದಷ್ಟು ಮೆನ್ಷನ್ ಮಾಡಲಾಗಿದೆ ಹೆಸರುಗಳನ್ನ ಮೆನ್ಷನ್ ಆಗಿದೆ ಅದು ಅವರ ಶ್ರೇಣಿ ಅವರಿಗೆ ಸಿಕ್ಕಂತಹ ಪದಕಗಳನ್ನ ಮೆನ್ಷನ್ ಮಾಡಲಾಗಿರೋದಾ ಹೇಗೆ ಹೌದು ನೋಡಿ ನೀವು
चित्र ब्रास स्क्वेर क्रेमेटोरियम सर्विस क्रेमेटोरियम क्यास्केट जनरल रावत इन मधुलिका रावत नोड़े बहुत हत्या गोत जनरल रावत क्यास्केट नम देश तिरंगा सत्तर अद्वे मधुलिका रावत क्यास्केट बर बड़ी बिड़ी वैट बेडशीट सत्तर नोड़ी जन जनरल रावत जीव पूर्ति जीवमान ಯಾವಾಗಲೂ ಆ ತಿರಂಗ ರಕ್ಷಣೆ ಮಾಡಿದ್ರು ನಮ್ಮ ದೇಶದ ನ್ಯಾಷನಲ್ ಫ್ಲಾಗ್ ಗೆ ಸಲ್ಯೂಟ್ ಮಾಡಿ ಅದನ್ನ ರಕ್ಷಣೆ ಮಾಡಿದ್ರು ಇವತ್ತು ಅದೇ ಇದನ್ನ ತಿರಂಗಾನ ಅವರ ಮೈಮೇ ಅವರು ಸುತ್ತಿಕೊಂಡು ಅವರ ಕ್ಯಾಸ್ಕೆಟ್ ಮೇಲೆ ಸುತ್ತಿಕೊಂಡು ಅವರಿಗೆ ವಿದಾಯ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಇದನ್ನ ನಡೆಯೋ ಪ್ರೊಸೀಜರ್ಸ್ ಅಲ್ಲ ಮೊದಲು ಬಂದು ಜನ ಇದನ್ನ ಎಲ್ಲ ರೀತ್ ಲೈಯಿಂಗ್ ಮಾಡ್ತಾರೆ ರೀತ್ ಲೈಯಿಂಗ್ ಮಾಡಿ ಪುಷ್ಪಗುಚ್ಛ ಅಲ್ಲ ಇದು ಸಮರ್ಪಣೆ ಎಲ್ಲ ನಡೆಯುತ್ತೆ ಅದಾದ್ಮೇಲೆ ಒಂದು ಚಿಕ್ಕ ರಿಲಿಜಿಯಸ್ ಸರ್ಮನಿ ಇಬ್ರು ಹೆಣ್ಮಕ್ಳು ಆಗ್ಲೇ ಕೂತಿದಾರಲ್ಲಿ ಅದರಲ್ಲಿ ದೊಡ್ಡ ಹೆಣ್ಮಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಮದುವೆ ಆಗಿದೆ ಅವಳ ಇದನ್ನ ಅಳಿಯಾನು ಅಲ್ಲೇ ಇದ್ದಾನೆ ಸೊ ಅವರು ಇದನ್ನ ಈ ಕ್ರಿಯೆನ ಮಾಡಬಹುದು ಅಂತ ಅನ್ಸತ್ತೆ ಆದ್ರೆ ಇದನ್ನ ಈ ರೀಟ್ಲೈಯಿಂಗ್ ಆಮೇಲೆ ಫಾರಿನ್ ಡಿಗ್ನಿಟರೀಸ್ ಇಂದ ನಮ್ಮ ಡಿಗ್ನಿಟರೀಸ್ ಇಂದ ಆಮೇಲೆ 83 ಸ್ಟಾರ್ ಜನರಲ್ಸ್ ಇಂದ ನಮ್ಮ ಉಳಿದಿದ್ದ ದೊಡ್ಡ ದೊಡ್ಡ ಅದನ್ನ ಪದವೀಧಾರರಿಂದ ಸೀನಿಯರ್ ಆಫೀಸರ್ಸ್ ಇಂದ ಸ್ವಲ್ಪ ಟೈಮ್ ತಗೊಳತ್ತೆ ಅದಾದ್ಮೇಲೆ ರಿಲಿಜಿಯಸ್ ಸೆರೆಮನಿ ಅದಾದ್ಮೇಲೆ ಇದನ್ನ ಲೈಟಿಂಗ್ ದ ಫೈರ್ ವಿತ್ 17 ಗರ್ಲ್ಸ್ ಸಲ್ಯೂಟ್ ಇದು ಇವತ್ತಿನ ಇದು ಪ್ರೊಸೀಜರು ನೋಡಿ ಆಗ್ಲೇ ಶುರುವಣಿ ಆಗೋಯ್ತು ಅಲ್ಲಿ ರೀತ್ ಲೈಯಿಂಗ್ ಶುರುವಣಿ ಆಗೋಯ್ತು ಯಾವ ನೋಡಿ ಇಂಥ ಒಂದು ಸರ್ವಿಸಸ್ ಅಲ್ಲಿ ಯಾವ ತರ ಟೈಮ್ ವೇಸ್ಟ್ ಆಗಲ್ಲ ಯಾವ ತರ ಕನ್ಫ್ಯೂಷನ್ ಇಲ್ಲ ಯಾವಾಗ ಏನ್ ಮಾಡ್ಬೇಕು ಯಾವಾಗ ಯಾರು ಏನ್ ಮಾಡ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಎಲ್ಲರಿಗೂ ಗೊತ್ತು ಅವರವರ ರೆಸ್ಪಾನ್ಸಿಬಿಲಿಟಿ ಅವರು ಬಹಳ ಚೆನ್ನಾಗಿ ಗೊತ್ತು ಒಂದು ಸ್ವಲ್ಪನೂ ಕನ್ಫ್ಯೂಷನ್ ಇಲ್ಲ ಆಮೇಲೆ ಇದನ್ನ ಪೂರ್ತಿ ಅವ್ರದ್ದು ಇದನ್ನ ಕಾಟೇಜ್ ಇದರಿಂದ ಕಾಮರಾಜ್ ಮಾರ್ಗ್ ಇಂದ ಬ್ರಾಡ್ ಸ್ಕ್ವೇರ್ ಬರೋ ತನಕ ಒಂದು ಸ್ವಲ್ಪನೂ ದಾರಿ ತೊಂದರೆ ಇಲ್ಲ ಯಾರಿಗೂ ನಮ್ಮ ನಾಗರಿಕರಿಗೆ ಒಂದು ಸ್ವಲ್ಪನೂ ತೊಂದರೆ ಆಗಿಲ್ಲ ಇವತ್ತು ಹೇಳಕ್ಕಾಗಲ್ಲ ಇವರು ಡೆಲ್ಲಿ ಚೀಫ್ ಮಿನಿಸ್ಟರ್ ಬಂದು ಬರ್ಬಹುದು ಇದನ್ನ ರೀಟ್ಲೈಂಗೆ ಕೆಲವರು ಪೊಲಿಟಿಕಲ್ ಲೀಡರ್ಸ್ ಬಂದರೂ ಬರ್ಬಹುದು ಆದ್ರೆ ಆಗ್ಲೇ ಇದನ್ನ ಬಂದು ಇದನ್ನ ಗಣ್ಯರು ರೀಟ್ಲೈಂಗ್ ಸೆರೆಮನಿ ಶುರು ಮಾಡೇ ಬಿಟ್ಟಿದ್ದಾರೆ ಸೊ ಇವೆಲ್ಲ ಕರೆಕ್ಟ್ ಆಗಿ 4 ಮುಖಾಲ್ಗೆ ಎಲ್ಲ ಮುಗಿದೋಗ್ಬೇಕು ಅಷ್ಟೊತ್ತಿಗೆ ಐ ಥಿಂಕ್ ಅದನ್ನ ಅವರು ಎಲ್ಲ ಟೈಮ್ನ ಸ್ಟಡಿ ಮಾಡಿಬಿಟ್ಟು ಆ ತರ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇಲ್ಲ ಒಂದು ಸ್ವಲ್ಪನೂ ಯಾವ ತರನು ಡಿಸ್ಪ್ಲೇ ಆಫ್ ಎಮೋಷನ್ ಇಲ್ಲ ಅದನ್ನ ಎಷ್ಟು ದುಃಖ ಇದ್ರು ಆ ದುಃಖ ಸಹಿಸ್ಕೊಂಡು ಕಣ್ಣಲ್ಲಿ ಇದನ್ನ ನೀರ್ ಬರದಂಗೆ ನೋಡ್ಕೊಂಡು ಬೇರೆಯವ್ರಿಗೆ ನಮ್ ದುಃಖ ಕಾಣಿಸ್ಬಾರದು ನಮ್ಮ ವೀಕ್ನೆಸ್ ಕಾಣಿಸ್ಬಾರದು ಅನ್ನೋ ಒಂದೇ ಮನೋಭಾವದಿಂದ ಇವತ್ತು ನಾವು ಜನರಲ್ ರಾವತ್ಗೆ ವಿ ಆರ್ ಬಿಡಿಂಗ್ ಇನ್ ಫೇರ್ವೆಲ್ ಓಕೆ ನಾನು ಮಾತನಾಡಿಸ್ತೀನಿ ಸರ್ ಅಂತಿಮ ವಿಧಿವಿಧಾನದ ಕಾರ್ಯಗಳು ಅಲ್ಲಿ ನಡೀತಾ ಇದೆ ಸಕಲ ಸೇನಾ ಗೌರವವನ್ನು ಕೂಡ ಅಲ್ಲಿ ಸಲ್ಲಿಕೆ ಮಾಡಲಾಗ್ತಾ ಇದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ